ಫ್ಯಾಕ್ಟ್ ನಂಬರ್ ಒನ್, ಸ್ಪೇನ್ನಲ್ಲಿ ಲಲ್ಲೋ ರೇರಿಯಾ ಎಂಬ ಕ್ರೈಯಿಂಗ್ ರೂಮನ್ನು ಏರ್ಪಡಿಸಿದ್ದಾರೆ, ಅಂದರೆ ಅಳುವ ರೂಮನ್ನು ತಯಾರಿಸಿದ್ದಾರೆ. ಇದನ್ನು ಯಾಕೆ ಏರ್ಪಡಿಸಿದ್ದಾರೆ ಅಂದರೆ, ಯಾರಾದರೂ ಬಾಧೆಯಿಂದ ಅಳಬೇಕು ಅಂತ ಬಯಸಿದರೆ ಈ ಕ್ರೈಯಿಂಗ್ ರೂಮ್ಗೆ ಬಂದು ಆರಾಮಾಗಿ ಅಳಬಹುದು. ಅನೇಕ ಜನರಿಗೆ ತುಂಬ ಬಾಧೆಗಳಿರ್ತವೆ, ಅತ್ತಾಗ ಆ ಬಾಧೆ ಕಡಿಮೆಯಾಗುತ್ತೆ. ಅಂತಹ ಬಾಧೆಗಳನ್ನು ಕೆಲವರು ಮನಸ್ಸಿನಲ್ಲಿಗೆ ಇಟ್ಟುಕೊಳ್ಳೋದ್ರಿಂದ ಮಾನಸಿಕವಾದ ಅನಾರೋಗ್ಯಗಳು ಬರ್ತವೆ. ಅವುಗಳನ್ನು ದೂರ ಮಾಡಲು ಈ ಕ್ರೈಯಿಂಗ್ ರೂಮನ್ನು ಏರ್ಪಡಿಸಿದ್ದಾರೆ. ಹೊರಗಡೆ ಅಥವಾ ಮನೆಯಲ್ಲಿ ಅತ್ತರೆ ಯಾರಾದರೂ ನೋಡಿಬಿಡ್ತಾರೇನೋ ಅಂತ ಅಂದುಕೊಳ್ಳುವವರು ಈ ರೂಮ್ನಲ್ಲಿ ಕೂತುಕೊಂಡು ಮನದಾಳದಿಂದ ಆಳಬಹುದು. ಇಷ್ಟೇ ಅಲ್ಲದೆ ಈ ರೂಮಲ್ಲಿ ಒಂದು ಫೋನ್ ಕೂಡ ಇರುತ್ತೆ. ಆ ಫೋನ್ ಮೂಲಕ ತಮಗೆ ಬೇಕಾದವರಿಗೆ ಕಾಲ್ ಮಾಡಿ ಅವರ ಬಾಧೆಗಳನ್ನು ಹೇಳಿಕೊಳ್ಳಬಹುದು. ಹಾಗೆಯೇ ಕೆಲ ಸೈಕಿ ಆರ್ಟಿಸ್ಟ್ರ ನಂಬರ್ಸ್ ಕೂಡ ಇರ್ತವೆ, ಅವರಿಗೆ ಫೋನ್ ಮಾಡಿ ಅವರ ಸಲಹೆಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ ಟೂ, ರೀಸೆಂಟಾಗಿ BMW ಕಂಪನಿ BMW 1X Flow ಎಂಬ ಒಂದು ಕಾರನ್ನು ಬಿಡುಗಡೆ ಮಾಡಿದೆ. ಈ ಕಾರ್ನ ವಿಶೇಷತೆ ಏನೆಂದರೆ, ಈ ಕಾರ್ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತೆ. ಇದನ್ನು ಎಲೆಕ್ಟ್ರಾನಿಕ್ ಇಂಕ್ ಎಂಬ ಟೆಕ್ನಾಲಜಿ ಸಹಾಯದಿಂದ ತಯಾರಿಸಿದ್ದಾರೆ. ನಾವು ಇ ಬುಕ್ಸನ್ನು ಓದಲು ಬಳಸುವ ಇ ರೀಡರ್ಸ್ನಂತಹ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ನಲ್ಲಿರುವ ಸ್ಕ್ರೀನ್ ಡಾರ್ಕ್ ಗ್ರೇ ವೈಟ್ನಂತಹ ಬಣ್ಣಗಳಿಗೆ ಚೇಂಜ್ ಆಗುತ್ತೆ ಅಲ್ವಾ, ಹಾಗೆಯೇ ಇದು ಕೂಡ. ಹೀಗೆ ಕಲರ್ ಬದಲಾಗೋದ್ರಿಂದ ಕಾರಲ್ಲಿ ಎನರ್ಜಿ ಸೇವ್ ಆಗುತ್ತಂತೆ. ಸನ್ಲೈಟ್ ಹೆಚ್ಚಾಗಿರುವ ಸಮಯದಲ್ಲಿ ಕಾರ್ ಕಲರನ್ನು ವೈಟ್ಗೆ ಬದಲಾಯಿಸುವುದರಿಂದ ವೈಟ್ ಕಲರ್ ಹೀಟನ್ನು ರಿಫ್ಲೆಕ್ಟ್ ಮಾಡಿ ಕಾರ್ ಒಳಗಡೆ ಹೀಟ್ ಕಡಿಮೆ ಇರುವಂತೆ ಮಾಡುತ್ತೆ. ಒಂದು ವೇಳೆ ವಾತಾವರಣ ಕೂಲ್ ಆಗಿದ್ದಾಗ, ಸನ್ಲೈಟ್ ಕಡಿಮೆ ಇದ್ದಾಗ ಬ್ಲ್ಯಾಕ್ ಕಲರ್ಗೆ ಬದಲಾಗುವುದರಿಂದ ಬ್ಲ್ಯಾಕ್ ಕಲರ್ ಹೀಟನ್ನು ಅಬ್ಸರ್ವ್ ಮಾಡಿಕೊಳ್ಳುವುದರಿಂದ ಒಳಗಡೆ ಹೀಟನ್ನು ಹೆಚ್ಚಿಸುತ್ತೆ. ಇದರಿಂದ ಕಾರ್ ಒಳಗಡೆ ಏರ್ ಕಂಡೀಷನಿಂಗ್ ಸಿಸ್ಟಮ್ಗೆ ಎನರ್ಜಿ ಮತ್ತು ಪವರ್ನ ಅವಶ್ಯಕತೆ ಹೆಚ್ಚು ಬೀಳೋದಿಲ್ಲ. ಪ್ರೆಸೆಂಟ್ ಈ ಕಾರ್ ವೈಟ್ ಬ್ಲ್ಯಾಕ್ ಗ್ರೇ ಕಲರ್ಗೆ ಚೇಂಜ್ ಆಗುತ್ತೆ. ಭವಿಷ್ಯದಲ್ಲಿ ಮತ್ತಷ್ಟು ಕಲರ್ಸ್ಗೆ ಚೇಂಜ್ ಆಗುವಂತೆ ಬದಲಾವಣೆಗಳನ್ನು ಮಾಡ್ತೇವೆ ಅಂತ ಕಂಪನಿ ಹೇಳ್ತಿದೆ. ಆದರೆ ಇಂಟರ್ನೆಟ್ಟಲ್ಲಿ ಕೆಲವು ಜನರು ಹೀಗೆ ಕಲರ್ ಚೇಂಜ್ ಆಗುವ ಕಾರ್ನಿಂದ ಯಾರಾದರೂ ಆಕ್ಸಿಡೆಂಟ್ ಅಥವಾ ಅಪರಾಧ ಮಾಡಿ ತಪ್ಪಿಸಿಕೊಳ್ಳುವಾಗ, ಅವರನ್ನು ಹಿಡಿದುಕೊಳ್ಳಲು CCTVಯಲ್ಲಿ ಚೆಕ್ ಮಾಡುವಾಗ ಅಥವಾ ಪೊಲೀಸರು ಚೇಸ್ ಮಾಡುವ ಸಮಯದಲ್ಲಿ ಕಾರ್ ಕಲರ್ ಚೇಂಜ್ ಆಗುತ್ತಿದ್ರೆ ಅವರನ್ನು ಹಿಡಿದುಕೊಳ್ಳುವುದು ಕಷ್ಟವಾಗುತ್ತೆ ಅಂತ ಕೆಲವರು ಕಮೆಂಟ್ ಮಾಡಿದರೆ, ಇನ್ನು ಕೆಲವರು ಹೀಗೆ ಕಲರ್ ಬದಲಾಗೋದ್ರಿಂದ ಯಾವಾಗಲೂ ಒಂದೇ ಕಾರ್ ಅಲ್ಲದೆ ಹೊಸ ಕಾರನ್ನು ಬಳಸಿದ ಅನುಭವ ಆಗುತ್ತೆ ಅಂತ ಇದನ್ನು ಮೆಚ್ಚಿಕೊಳ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 3, ಚೆಸ್ ಅನ್ನೋದು ಕುಳಿತುಕೊಂಡು ಆಡುವ ಆಟ, ಆದರೂ ಕೂಡ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಖರ್ಚು ಮಾಡುವ ಕ್ಯಾಲರೀಸ್ಗಿಂತ ಚೆಸ್ ಟೂರ್ನಮೆಂಟಲ್ಲಿ ಆಡುವ ವ್ಯಕ್ತಿಯಲ್ಲಿ 3 ಪಟ್ಟು ಹೆಚ್ಚು ಕ್ಯಾಲರೀಸ್ ಖರ್ಚಾಗುತ್ತವೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಸೇರಿದ ರಾಬರ್ಟ್ ಸಫೋಸ್ಕಿ ಮಾಡಿದ ಪರಿಶೋಧನೆಯಲ್ಲಿ ಟೂರ್ನಮೆಂಟಲ್ಲಿ ಆಡುವಾಗ ಚೆಸ್ ಪ್ಲೇಯರ್ಸಲ್ಲಿ 6,000 ಕ್ಯಾಲರೀಸ್ ಬರ್ನ್ ಆಗ್ತವೆ ಅಂತ ಗೊತ್ತಾಗುತ್ತೆ. ಇದು ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಖರ್ಚು ಮಾಡುವ ಕ್ಯಾಲರೀಸ್ಗಿಂತ 3 ಪಟ್ಟು ಹೆಚ್ಚು. ಚೆಸ್ ಆಡುವಾಗ ಉಸಿರಾಟ 3 ಪಟ್ಟು ಹೆಚ್ಚಾಗುವುದು, ಹೈ ಬ್ಲಡ್ ಪ್ರೆಷರ್, ಮಸಲ್ಸ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಹೆಚ್ಚು ಕ್ಯಾಲರೀಸ್ ಖರ್ಚಾಗ್ತವೆ. ಫ್ಯಾಬಿ ಅನ್ನೋ ಕ್ಯಾರ್ವಾನಾ ಎಂಬ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ತಾನು ಚೆಸ್ ಟೂರ್ನಮೆಂಟ್ಗೆ ಹೋಗುವುದಕ್ಕೂ ಮುಂಚೆ 60 ಕೆಜಿ ಇದ್ದ ಆತನು ಟೂರ್ನಮೆಂಟ್ ಮುಗಿದ ನಂತರ 56 ಕೆಜಿಗೆ ಇಳಿದಿರ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ನಾರ್ಮಲ್ ಆಗಿ ನಾವೆಲ್ಲರೂ ಆಡುವ ಚೆಸ್ಗೆ ಅಷ್ಟು ಪ್ರಭಾವ ಇಲ್ಲದೇ ಇರಬಹುದು, ಆದರೆ ಗ್ರ್ಯಾಂಡ್ ಮಾಸ್ಟರ್ ಮಧ್ಯೆ ನಡೆಯುವ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಾದರೆ ಒತ್ತಡ ಹೆಚ್ಚಾಗಿರುತ್ತೆ. ಇದರಿಂದ ಕ್ಯಾಲರೀಸ್ ಹೆಚ್ಚು ಬರ್ನ್ ಆಗಿ ವೈಟ್ ಲಾಸ್ ಆಗಬಹುದು. ಇದು ಕುಳಿತುಕೊಂಡು ಆಡುವ ಆಟವಲ್ಲವೇ ಅಂತ ನೀವು ಅಂದುಕೊಳ್ಳಬಹುದು, ಆದರೆ ಮೆಂಟಲ್ ವರ್ಕ್ನಿಂದ ಕೂಡ ಕ್ಯಾಲೋರೀಸ್ ಬರ್ನ್ ಆಗ್ತವೆ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಪುರುಷರು ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಉದುರುವಿಕೆ, ಬೋಳು ತಲೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಇದನ್ನು ಹೊರತುಪಡಿಸಿ ಮತ್ತೊಂದು ಸಮಸ್ಯೆ ಏನೆಂದರೆ ಪ್ರಿಮೆಚ್ಯೂರ್ ಗ್ರೇಯಿಂಗ್, ಅಂದರೆ ಯಾರು ನಿರೀಕ್ಷಿಸದ ವಯಸ್ಸಿನಲ್ಲಿ ಕೂದಲು ಬೂದು ಬಣ್ಣಕ್ಕೆ ತಿರುಗುವುದು. ಅಕಾಲಿಕವಾಗಿ ಬೂದು ಬಣ್ಣದ ಕೂದಲು ಬರಲು ಕಾರಣವೇನೆಂದರೆ ಮಾಲಿನ್ಯ, ಒತ್ತಡ, ಸೂರ್ಯನ ಬೆಳಕು, ಧೂಮಪಾನದಂತಹ ಅನಾರೋಗ್ಯಕರ ಅಭ್ಯಾಸಗಳು ಮೆಲನಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತವೆ. ಇದು ಬೂದು ಬಣ್ಣದ ಕೂದಲಿಗೆ ಕಾರಣವಾಗುತ್ತೆ. ಮೆಲನಿನ್ ಒಂದು ನ್ಯಾಚುರಲ್ ಪಿಗ್ಮೆಂಟ್ ಆಗಿದ್ದು ನಿಮ್ಮ ಕೂದಲಿನ ಬಣ್ಣವನ್ನು ನಿರ್ಧರಿಸುತ್ತೆ. ಮೆಲನಿನ್ ಉತ್ಪಾದನೆ ಕಡಿಮೆಯಾದಾಗ ಕೂದಲು ಬಿಳಿ ಅಥವಾ ಬೂದು ಬಣ್ಣಕ್ಕೆ ತಿರುಗುತ್ತೆ. ಈ ಸಮಸ್ಯೆಗೆ ಮ್ಯಾನ್ ಮ್ಯಾಟರ್ಸ್ ದೀರ್ಘಕಾಲದ ಪರಿಹಾರವನ್ನ ಕಂಡುಕೊಂಡಿದೆ ತಮ್ಮ ಡಾರ್ಕ್ ಮ್ಯಾಕ್ಸ್ ಟಾನಿಕ್ ಮೂಲಕ. ಈ ಮ್ಯಾನ್ ಮ್ಯಾಟರ್ಸ್ ಡಾರ್ಕ್ ಮ್ಯಾಕ್ಸ್ 1% ನಷ್ಟು ಡಾರ್ಕ್ ನೀಲ್ ಅನ್ನ ಹೊಂದಿದೆ. ಡಾರ್ಕ್ ನೀಲ್ ಸ್ವಿಟ್ಜರ್ಲ್ಯಾಂಡ್ ನಿಂದ ಆಮದು ಮಾಡಿಕೊಂಡ ಪೇಟೆಂಟ್ ಪಡೆದ ಇಂಗ್ರೀಡಿಯಂಟ್ ಆಗಿದೆ. 9 ತಿಂಗಳ ನಿರಂತರ ಬಳಕೆಯಿಂದ 50% ನಷ್ಟು ಬೂದು ಬಣ್ಣ ಕಡಿಮೆಯಾಗುತ್ತೆ ಅಂತ ಇದರಿಂದ ಸಾಬೀತಾಗಿದೆ. ಡಾರ್ಕ್ ನೀಲ್ ಅನ್ನ ಪ್ರತಿ ಬಾರಿ ಬಳಸಿದಾಗ ಇದು ನಿಮ್ಮ ನೆತ್ತಿಯೊಳಗೆ ತೂರಿಕೊಂಡು ಮೆಲನಿನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ. ಇದರ ಪರಿಣಾಮ ಬೂದು ಬಣ್ಣದ ಕೂದಲು ಬೆಳೆಯುವಾಗ ಹೊಸದಾಗಿ ದಪ್ಪವಾಗಿ ಕಪ್ಪು ಕೂದಲಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ. ಈ ಪ್ರಾಡಕ್ಟ್ ಹೇರ್ ಡೈನಂತೆ ತಾತ್ಕಾಲಿಕ ಪರಿಹಾರವಲ್ಲ, ಹೆಚ್ಚು ಪರಿಣಾಮಕಾರಿಯಾಗಿ ದೀರ್ಘಕಾಲವಾಗಿ ಬೂದು ಬಣ್ಣದ ಕೂದಲನ್ನು ತಡೆಗಟ್ಟುತ್ತೆ. ಡಾರ್ಕ್ ಮ್ಯಾಕ್ಸ್ ಅನ್ನ ತಲೆ ಮತ್ತು ಗಡ್ಡಕ್ಕೆ ಬಳಸಬಹುದು ಮತ್ತು ಡಾರ್ಕ್ ಮ್ಯಾಕ್ಸ್ ಅನ್ನ ನೈಸರ್ಗಿಕವಾಗಿ ತಯಾರಿಸಲಾಗಿದ್ದು 100% ಸೇಫ್ ಅಂಡ್ 0 ಸೈಡ್ ಎಫೆಕ್ಟ್ಸ್ ಇರುತ್ತೆ. ಮತ್ತು ನೆನಪಿಡಿ, ಇದು ಅಕಾಲಿಕ ಬೂದು ಬಣ್ಣದ ಕೂದಲಿಗೆ ಮಾತ್ರ ಪರಿಹಾರವಾಗಿದ್ದು ತ್ವರಿತವಾಗಿ ಫಲಿತಾಂಶ ಕಾಣಿಸೋದಿಲ್ಲ. 4 ತಿಂಗಳು ಬಳಸಿದಾಗ 6-8 ತಿಂಗಳಲ್ಲಿ ಡಾರ್ಕ್ ನೀಲ್ ಬಿಳಿ
ಕೂದಲಿನ ಪ್ರಮಾಣ ಮತ್ತು ಸಾಂದ್ರತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿರುತ್ತೆ. ಪ್ರಾಡಕ್ಟನ್ನು ಕೊಂಡುಕೊಳ್ಳಲು ಬಯಸುವವರು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಚೆಕ್ ಮಾಡಿ. ಸ್ಪೆಷಲ್ ಕೂಪನ್ ಕೋಡನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಅಥವಾ ಪ್ರಾಡಕ್ಟ್ ಕೊಂಡುಕೊಳ್ಳುವುದಕ್ಕೂ ಮುಂಚೆ ಡಾಕ್ಟರ್ ಜೊತೆ ಮಾತನಾಡಲು ಬಯಸಿದರೆ ನೀವು ಅದನ್ನು ಕೂಡ ಮಾಡಬಹುದು. ಮ್ಯಾನ್ ಮ್ಯಾಟರ್ಸ್ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಅನ್ನು ಒದಗಿಸುತ್ತೆ. ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಬುಕ್ ಮಾಡುವ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ಒಮ್ಮೆ ಚೆಕ್ ಮಾಡಿ. ಫ್ಯಾಕ್ಟ್ ನಂಬರ್ 4. ಈಗ ಮೆಡಿಕಲ್ ಸೈನ್ಸ್ ತುಂಬ ಡೆವಲಪ್ ಆಗಿರೋದ್ರಿಂದ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾನ ಇಲ್ವಾ ಅನ್ನೋದನ್ನ ಪೂರ್ತಿಯಾಗಿ ಕನ್ಫರ್ಮ್ ಮಾಡಿಕೊಂಡ ನಂತರವೇ ಆ ಶವವನ್ನ ಸಮಾಧಿ ಮಾಡುವುದು ಅಥವಾ ಸುಡುವುದನ್ನ ಮಾಡ್ತಾರೆ. ಆದ್ರೆ ಪೂರ್ವದಲ್ಲಿ 14ರಿಂದ 19ನೇ ಶತಮಾನದ ಕಾಲದಲ್ಲಿ ಯುರೋಪ್ ದೇಶಗಳಲ್ಲಿ ವೈದ್ಯಕೀಯ ಚಿಕಿತ್ಸೆಗಳು ಅಷ್ಟು ಅಭಿವೃದ್ಧಿ ಆಗಿರದ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಸಾಯುವುದಕ್ಕೂ ಮುಂಚೆಯೇ, ಅಂದ್ರೆ ಕೋಮಾಗೆ ಹೋಗಿದ್ರು ಕೂಡ ಸತ್ತು ಹೋಗಿದ್ದಾನೇನೋ ಅಂತ ಆತನನ್ನ ಸಮಾಧಿ ಮಾಡುತ್ತಿದ್ರು. 1905ನೇ ವರ್ಷದಲ್ಲಿ ಸಾಯುವುದಕ್ಕೂ ಮುಂಚೆಯೇ ಸಮಾಧಿ ಮಾಡಿದ 219 ಕೇಸ್ಗಳಿವೆ. ಹೀಗೆ ಸಾಯುವುದಕ್ಕೂ ಮುಂಚೆಯೇ ಸಮಾಧಿ ಮಾಡ್ತಾರೆ ಎಂಬ ಭಯವನ್ನ ಟ್ಯಾಫೋಫೋಬಿಯಾ ಅಂತ ಕರೀತಾರೆ. ಈ ಫೋಬಿಯಾ ಆಗಿನ ಕಾಲದಲ್ಲಿ ಅನೇಕ ಜನರಿಗೆ ಇತ್ತು. ಆಗಿನ ಕಾಲದಲ್ಲಿ ಈ ಸಮಸ್ಯೆಗೆ ಪರಿಹಾರವಾಗಿ ಸೇಫ್ಟಿ ಕ್ಯಾಫಿನ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಈ ಶವ ಪೆಟ್ಟಿಗೆಯಲ್ಲಿ ಅನೇಕ ಫೀಚರ್ಸ್ ಇರ್ತವೆ. ಒಂದು ವೇಳೆ ಒಳಗಿನ ವ್ಯಕ್ತಿ ಜೀವಂತವಾಗಿದ್ರೆ ಅವರಿಗೆ ಉಸಿರಾಡಲು ಅನುಕೂಲವಾಗಿ ಹೊರಗಿನಿಂದ ಒಂದು ಟ್ಯೂಬ್ ಇರುತ್ತೆ. ಹಾಗೆಯೇ ಹೊರಗಡೆ ಕಟ್ಟಿರುವ ಗಂಟೆಗೆ ಒಳಗಿನಿಂದ ಒಂದು ಹಗ್ಗವನ್ನು ಕಟ್ಟಿರಲಾಗಿರುತ್ತೆ. ಒಳಗಿರುವ ವ್ಯಕ್ತಿ ಜೀವಂತವಾಗಿದ್ರೆ ಆ ಗಂಟೆಯನ್ನು ಅಲುಗಾಡಿಸುತ್ತಿದ್ದ. ಹಾಗೆಯೇ ಒಳಗಿನಿಂದ ಹೊರಗಿರುವ ಧ್ವಜವನ್ನು ಹಾರಿಸುವ ವಿಧವಾಗಿ ಮತ್ತು ಒಳಗಿರುವವರು ಕಿರುಚಿದರೆ ಹೊರಗಿನವರಿಗೆ ಕೇಳಿಸುವಂತೆ ಒಂದು ಟ್ಯೂಬನ್ನು ಕೂಡ ಇರಿಸುತ್ತಿದ್ರು. ಈ ಸೇಫ್ಟಿ ಕ್ಯಾಫಿನ್ಸಲ್ಲಿ ಎಷ್ಟೋ ವಿಧವಾದ ಡಿಸೈನ್ಸ್ ಪೇಟೆಂಟ್ಸ್ ಇರುತ್ತಿದ್ದವು. ಈ ಸೇಫ್ಟಿ ಕ್ಯಾಫಿನ್ಸ್ ಈಗಲೂ ಕೂಡ ಇವೆ, ಆದರೆ ಈಗ ತುಂಬ ಮಾಡರ್ನ್ ಆಗಿರ್ತವೆ. ಸತ್ತ ನಂತರ ದೇಹಕ್ಕೆ ವೈರ್ಲೆಸ್ ಡಿವೈಸ್ ಅನ್ನು ಅಟ್ಯಾಚ್ ಮಾಡ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಬದುಕಿದ್ದರೆ ಆತನ ಹಾರ್ಟ್ ಬೀಟ್ ಅಥವಾ ಆತನ ಮಾತುಗಳು ವೈರ್ಲೆಸ್ ಮೂಲಕ ಆತನ ಕುಟುಂಬದವರಿಗೆ ಕೇಳಿಸುತ್ತೆ. ಇದೊಂದೇ ಅಲ್ಲದೆ ಎಮರ್ಜೆನ್ಸಿ ಅಲರಾಮ್, ಟೂ ವೇ ಮೈಕ್ರೋಫೋನ್, ಸ್ಪೀಕರ್ಸ್, ಒಂದು ಟಾರ್ಚ್, ಆಕ್ಸಿಜನ್ ಟ್ಯಾಂಕ್ಗಳನ್ನು ಕೂಡ ಈ ಸಮಾಧಿ ಪೆಟ್ಟಿಗೆಯಲ್ಲಿ ಇರಿಸಿರ್ತಾರೆ. ಸಮಾಧಿ ಪೆಟ್ಟಿಗೆಯಲ್ಲಿರುವ ಡಿವೈಸ್ಗೆ ಸಮಾಧಿ ಪೆಟ್ಟಿಗೆ ಮೇಲಿರುವ ಸೋಲಾರ್ ಪ್ಯಾನೆಲ್ಸ್ ಮೂಲಕ ಪವರ್ ಸಪ್ಲೈ ಹೋಗುತ್ತೆ. ಫ್ಯಾಕ್ಟ್ ನಂಬರ್ 5. ಯಾವುದಾದ್ರೂ ಒಂದು ಪ್ರಾಡಕ್ಟಲ್ಲಿ ಫಾಲ್ಟ್ ಇದ್ರೆ ಅದನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಆದರೆ ಆ್ಯಪಲ್ ಐಫೋನ್ನ ವಿಷಯದಲ್ಲಿ ಹೀಗೆ ಆಗೋದಿಲ್ಲ. ಆ್ಯಪಲ್ ಕಂಪನಿ ಅದರ ಡಿಸೈನಲ್ಲಾಗಲಿ ಕ್ವಾಲಿಟಿ ಅಲ್ಲಾಗಲಿ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಅಂತಹದ್ದು ಐಫೋನ್ನಲ್ಲಿ ಒಂದು ಮಿಸ್ಟೇಕ್ ನಡೆದರೆ ಹೇಗಿರುತ್ತೆ? ಅಂತಹ ಘಟನೆ 2021ರಲ್ಲಿ ನಡೆಯುತ್ತೆ. ಆ್ಯಪಲ್ ಕಂಪನಿ ರಿಲೀಸ್ ಮಾಡಿದ ಐಫೋನ್ 11 ಪ್ರೋ ಅಲ್ಲಿ ಒಂದು ಫೋನಲ್ಲಿ ಬ್ಯಾಕ್ ಸೈಡ್ ಲೋಗೋ ಮಧ್ಯದಲ್ಲಿ ಅಲ್ಲದೆ ಸ್ವಲ್ಪ ಬಲಭಾಗದಲ್ಲಿದ್ದು ಸ್ವಲ್ಪ ಎಡಭಾಗದಲ್ಲಿ ಬೆಂಡ್ ಆಗಿ ಪ್ರಿಂಟ್ ಆಗಿರುತ್ತೆ. ಇದರಿಂದ ಈ ಫೋನ್ ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆಗುತ್ತೆ. ಸಾಮಾನ್ಯವಾಗಿ ಒಂದು ಡಿವೈಸಲ್ಲಿ ಚಿಕ್ಕ ಡಿಫೆಕ್ಟ್ ಇದ್ರೆ ಆ ಡಿವೈಸ್ ಹೊರಗಡೆ ಬರೋದಿಲ್ಲ. ಸೊ ಇಂತಹ ಘಟನೆಗಳು ತುಂಬ ಅಪರೂಪವಾಗಿ ನಡೆಯುತ್ತವೆ. ನಾರ್ಮಲ್ ಐಫೋನ್ ಎಲ್ಲಾದರೂ ಸಿಗುತ್ತೆ, ಆದರೆ ಡಿಫೆಕ್ಟ್ ಇರುವ ಐಫೋನ್ ಎಲ್ಲೂ ಸಿಗೋದಿಲ್ಲ ಅಲ್ವಾ? ಇದಕ್ಕಾಗಿ ಈ ಡಿಫೆಕ್ಟ್ ಇರುವ ಐಫೋನನ್ನು ಆನ್ಲೈನಲ್ಲಿ 2 ಲಕ್ಷ ಪಾವತಿಸಿ ಕೊಂಡುಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 6. ಫ್ರೆಂಡ್ಸ್, ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಹೆಚ್ಚಿನ ಜನರು ಯಾಕೆ ಬೆಳಗಿನ ಜಾವ 3ರಿಂದ 4 ಗಂಟೆಯ ಮಧ್ಯದಲ್ಲಿ ಸತ್ತು ಹೋಗ್ತಾರೆ ಅಂತ? ನಮ್ಮ ದೇಹ ಬೆಳಗ್ಗೆ 3ರಿಂದ 4 ಗಂಟೆಯ ಮಧ್ಯದಲ್ಲಿ ತುಂಬ ವೀಕ್ ಆಗಿರುತ್ತೆ. ಹಾಗೆ ಅದೇ ಸಮಯದಲ್ಲಿ ವೀಕ್ ಆಗಿರೋದಕ್ಕೆ ಒಂದು ಕಾರಣ ಇದೆ. ಆ ಸಮಯದಲ್ಲಿ ನಾವು ರೆಮ್ ಸ್ಲೀಪ್ ಎಂಬ ಸ್ಟೇಜಲ್ಲಿರ್ತೇವೆ, ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಸ್ಟೇಜಲ್ಲಿರ್ತೇವೆ. ಆಗ ನಮ್ಮ ದೇಹ ನಮ್ಮ ಹಿಡಿತದಲ್ಲಿರೋದಿಲ್ಲ ಮತ್ತು ಅದೇ ಸಮಯದಲ್ಲಿ ನಾವು ತುಂಬ ಗಾಢವಾದ ನಿದ್ರೆಯಲ್ಲಿರ್ತೇವೆ. ಎಷ್ಟು ಹೆಚ್ಚಾಗಿ ಅಂದರೆ ಇಡೀ ರಾತ್ರಿಯಲ್ಲಿ 3ರಿಂದ 4 ಗಂಟೆಯ ಮಧ್ಯದಲ್ಲಿಯೇ ನಮ್ಮ ಬ್ರೈನ್ ಹೆಚ್ಚು ಸಿಗ್ನಲ್ಸನ್ನು ಕಳುಹಿಸುತ್ತೆ. ಹೀಗೆ ನಮ್ಮ ದೇಹ ಆ ಸಿಗ್ನಲ್ಸನ್ನು ಹೆಚ್ಚಾಗಿ ಕಳುಹಿಸಿ ವೀಕ್ ಆಗುತ್ತೆ. ಮತ್ತು ನೀವು ಸರಿಯಾಗಿ ಗಮನಿಸಿದರೆ ನಮಗೆ ಕೆಲವೊಮ್ಮೆ ನಮ್ಮ ದೇಹದ ಮೇಲೆ ದೆವ್ವ ಕೂತುಕೊಂಡು ನಾವು ಮಾತನಾಡದಂತೆ ಮಾಡುತ್ತೆ ಅಂತ, ಕದಲದಂತೆ ಮಾಡುತ್ತೆ ಅಂತ ನಾವು ಅಂದುಕೊಳ್ತೇವೆ ಅಲ್ವಾ? ಇದನ್ನೇ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಅಂತ ಕರೀತಾರೆ. ನಮ್ಮ ರೆಮ್ ಸ್ಲೀಪ್ ಡಿಸ್ಟರ್ಬ್ ಆದಾಗ ನಮಗೆ ಇಂತಹ ಕನಸುಗಳು ಬರ್ತವೆ. ಫ್ಯಾಕ್ಟ್ ನಂಬರ್ 7. ಕಣ್ಣು ಕಾಣಿಸದವರು ಕಪ್ಪು ಕನ್ನಡಕವನ್ನು ಯಾಕೆ ಧರಿಸ್ತಾರೆ? ಅವರ ಕಣ್ಣಿಗೆ ಏನೂ ಕಾಣಿಸದೇ ಇದ್ದಾಗ ಗ್ಲಾಸಸ್ ಧರಿಸುವುದರಿಂದ ಉಪಯೋಗವೇನು ಅಂತ ನಿಮ್ಮಲ್ಲಿ ಅನೇಕ ಜನರು ಅಂದುಕೊಂಡಿರಬಹುದು. ಆದರೆ ಕಣ್ಣು ಕಾಣಿಸದವರ ಕಣ್ಣುಗಳು ಲೈಟ್ನ ಮುಂದೆ ತುಂಬ ಸೆನ್ಸಿಟಿವ್ ಆಗ್ತವೆ. ಇದರಿಂದ ಅವರು ಹೊರಗಡೆ ಹೋದಾಗ ಸೂರ್ಯನ ಬೆಳಕು ನೇರವಾಗಿ ಅವರ ಕಣ್ಣಿನ ಮೇಲೆ ಬಿದ್ದಾಗ ಅವರಿಗೆ ಉರಿಯುವಂತಹ ಅನುಭವ ಆಗುತ್ತೆ ಮತ್ತು ಅವರ ಕಣ್ಣಿಗೆ ಆರೆಂಜ್ ಕಲರ್ ಕಾಣಿಸುತ್ತೆ. ನೀವು ಕೂಡ ಕಣ್ಣು ಮುಚ್ಚಿ ಸೂರ್ಯನ ಕಡೆ ನೋಡಿದರೆ ನಿಮಗೂ ಆರೆಂಜ್ ಕಲರ್ ಕಾಣಿಸುತ್ತೆ. ಆದರೆ ಇಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿರ್ತೇವೆ, ಆದರೆ ಅವರ ಕಣ್ಣುಗಳು ತೆರೆದಿರ್ತವೆ. ಇದರಿಂದ ಅವರ ಕಣ್ಣುಗಳು ಬಿಸಿಲಿಗೆ ಉರಿಯುತ್ತವೆ. ಇದಕ್ಕಾಗಿ ಅವರು ಕಪ್ಪು ಕನ್ನಡಕವನ್ನು ಧರಿಸ್ತಾರೆ. ಇದು ಅವರ ಕಣ್ಣುಗಳನ್ನು ಸೂರ್ಯನ ಬೆಳಕಿನಿಂದ ಕಾಪಾಡುತ್ತೆ ಮತ್ತು ಕಪ್ಪು ಕನ್ನಡಕ ಧರಿಸಿದರೆ ಅವರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ನಾವೆಲ್ಲರೂ ಸುಲಭವಾಗಿ ಕಂಡು ಹಿಡಿತೇವೆ. ಈ ಕಾರಣಗಳಿಂದ ಕಣ್ಣು ಕಾಣಿಸದವರು ಕಪ್ಪು ಕನ್ನಡಕವನ್ನು ಧರಿಸ್ತಾರೆ. ಫ್ಯಾಕ್ಟ್ ನಂಬರ್ 8.
ವಾಟರ್ ಬಾಟಲ್ ಮೇಲೆ ಈ ರೀತಿಯ ಲೈನ್ಸ್ ಯಾಕಿರ್ತವೆ ನೀವು ಕೂಡ ಈ ಲೈನ್ಸ್ ಅನ್ನು ಗಮನಿಸಿರ್ತೀರಾ ಒಂದು ರೀತಿಯಾಗಿ ಹೇಳಬೇಕೆಂದ್ರೆ ಈ ಲೈನ್ಸ್ ಅನ್ನು ಸ್ಟೈಲ್ಗೋಸ್ಕರ ಹಾಕಿರ್ತಾರೆ ಇದನ್ನ ಹೊರತುಪಡಿಸಿ ಬೇರೆ ಕಾರಣಗಳೆಂದ್ರೆ ಒಂದೊಂದು ವಾಟರ್ ಬಾಟಲ್ ಕಂಪನಿ ಒಂದೊಂದು ಡಿಸೈನ್ ಅನ್ನು ಹೊಂದಿರುತ್ತೆ ಆ ಡಿಸೈನ್ ಆ ಕಂಪನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದಕ್ಕಾಗಿ ಒಂದೊಂದು ಬಾಟಲ್ ಕಂಪನಿಗೆ ತನ್ನದೇ ಆದ ಡಿಸೈನ್ ತನ್ನದೇ ಆದ ಶೇಪ್ ಇರುತ್ತೆ ಮತ್ತು ಲೈನ್ಸ್ ಇರೋದ್ರಿಂದ ಗ್ರಿಪ್ ಸಿಗುತ್ತೆ ಬಾಟಲ್ ಅನ್ನು ಹಿಡಿದುಕೊಳ್ಳಲು ಸುಲಭವಾಗುತ್ತೆ ಫ್ರೆಂಡ್ಸ್ ಇವಾಗಿದ್ದವು ಈ ವಿಡಿಯೋದ ಫ್ಯಾಕ್ಟ್ಸ್ ಈ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್